ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಅಮೂಲ್ಯ ಎಸ್ ಪರಾವಲಂಬಿ ಜೀವಿಗಳ ಬದುಕು ಬವಣೆ ಹೆಸರೇ ಹೇಳುವ ಹಾಗೆ ಪರರ ಮೇಲೆ ಅವಲಂಬಿಸುವ ಜೀವಿಗಳೇ ಪರಾವಲಂಬಿಗಳು ತಮ್ಮ ವಾಸಸ್ಥಳ ಆಹಾರ ಬೆಳವಣಿಗೆ ಎಲ್ಲದಕ್ಕೂ ಉತ್ತಮ ಮಟ್ಟದಲ್ಲಿರುವ ಗಟ್ಟಿಮುಟ್ಟಾದ ಜೀವಿಯೊಂದರ ಆಸರೆ ಈ ಪರಾವಲಂಬಿಗಳಿಗೇ ಬೇಕು ಬಹಳ ಪುಟ್ಟದಾಗಿರುವ ಹಾಗೂ ಕೆಲವೊಮ್ಮೆ ಸೂಕ್ಷ್ಮ ಜೀವಿಗಳೂ ಆಗಿರುವ ಪರಾವಲಂಬಿಗಳು ತಾವು ಆಸರೆ ಪಡೆದಿರುವ ಜೀವಿಯ ಮೈಮೇಲೆ ವಾಸ ಮಾಡಬಹುದು ಅಂಥವುಗಳನ್ನು ಎಕ್ಟೋ ಎಕ್ಟೋಪರಾವಲಂಬಿಗಳೆಂದೂ ಅಥವಾ ಆ ಜೀವಿಯ ದೇಹದೊಳಗೂ ಜಾಗ ಮಾಡಿಕೊಳ್ಳುವವನ್ನು ಎಂಡೋ ಪರಾವಲಂಬಿಗಳೆಂದೂ ಕರೆಯಲಾಗುತ್ತೆ ಈ ಪರಾವಲಂಬಿಗಳು ಅತೀ ಸಣ್ಣವು ಎಂದು ನಿರ್ಲಕ್ಷಿಸುವ ಹಾಗೂ ಇಲ್ಲ ಆಸರೆ ಕೊಟ್ಟ ಜೀವಿಗೆ ಯಾವ ಮಟ್ಟದ ಹಾನಿಯನ್ನಾದರೂ ಮಾಡುವ ಸಾಮರ್ಥ್ಯವಿರುತ್ತದೆ ಇವುಗಳಿಗೆ ಇನ್ನು ಪರಾವಲಂಬಿ ಜೀವಿಗಳನ್ನು ಪ್ರಮುಖವಾಗಿ ಎರಡು ವಿಭಾಗಗಳಲ್ಲಿ ವಿಂಗಡಿಸಬಹುದು ಪ್ರಾಣಿಗಳ ಆಸರೆ ಪಡೆಯುವವು ಮತ್ತು ಸಸ್ಯಗಳ ಆಸರೆ ಪಡೆಯುವವು ಎಂದು ಪರಾವಲಂಬಿ ಜೀವಿಗಳ ಪೈಕಿ ಕೆಲವು ಜೀವಿಗಳ ಕುರಿತು ತಿಳಿಯೋಣ ಝಾಂಬಿ ಶಿಲೀಂಧ್ರ ಇದು ಇರುವೆಗಳ ಮೇಲೆ ಬೆಳೆಯುವ ಪರಾವಲಂಬಿ ಒಮ್ಮೆ ಈ ಶಿಲೀಂಧ್ರ ಇರುವೆಗಳ ಮೇಲ್ಮೈ ಪದರ ಸೇರಿತ್ತು ಎಂದರೆ ಸಾಕು ಇರುವೆಗಳ ನಡವಳಿಕೆಯೇ ಬದಲಾಗಿಬಿಡುತ್ತದೆ ನೇರವಾಗಿ ಇರುವೆಗಳ ಮೆದುಳನ್ನೇ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಈ ಜಾಂಬಿ ಶಿಲೀಂದ್ರ ತನಗೆ ಬೇಕಾದ ಆಹಾರ ಪಡೆಯಲು ಮೊದಲು ಇರುವೆ ಯಾವುದಾದರೂ ಎಲೆಯ ತೊಟ್ಟಿಗೆ ಕಚ್ಚಿಕೊಳ್ಳುವಂತೆ ಮಾಡುತ್ತದೆ ನಂತರ ಇರುವೆ ಉಪವಾಸದಿಂದ ಸಾಯುವುದನ್ನೇ ಕಾದಿದ್ದು ಸತನಂತರ ಅದರ ದೇಹವಿಡೀ ಪಸರಿಸಿ ಇರುವೆಯನ್ನು ತಿಂದುಮುಗಿಸಿ ಇರುವೆಯ ತಲೆಭಾಗದ ಮೂಲಕ ಶಿಲೀಂದ್ರ ಬೀಜಕಗಳನ್ನು ಸುತ್ತಮುತ್ತ ಹರಡುತ್ತದೆ ಈ ಬೀಜಕಗಳಿಗೆ ತುತ್ತಾಗುವ ಬೇರೆ ಇರುವೆಗಳೂ ಶಿಲೀಂಧ್ರದ ಸಂಪರ್ಕಕ್ಕೆ ಬಂದು ಝಾಂಬಿ ಶಿಲೀಂಧ್ರಕ್ಕೆ ಆಸರೆ ಕೊಡುವ ಜೀವಿಗಳಾಗಿ ಪರಿವರ್ತನೆಯಾಗುತ್ತವೆ ರೇಬಿಸ್ ವೈರಾಣು ಶ್ವಾನದ ದೇಹ ಸೇರಿ ರೋಗ ನಿರೋಧಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿ ಶ್ವಾನವು ಬಹಳ ವ್ಯಗ್ರವಾಗಿ ನಡೆದುಕೊಳ್ಳುವಂತೆ ಪ್ರೇರೇಪಿಸಿದರೆ ಟ್ಯಾಕ್ಸೋಪ್ಲಾಸ್ಮಾ ಎಂಬ ಪರಾವಲಂಬಿ ಜೀವಿಯು ಬೆಕ್ಕು ಹಾಗೂ ಇಲಿಗಳ ದೇಹ ಸೇರಿ ತಮ್ಮ ಸರ್ವತೋಮುಖ ಬೆಳವಣಿಗೆ ಮಾಡಿಕೊಳ್ಳುತ್ತವೆ ಸಂತಾನಾಭಿವೃದ್ಧಿಯಂತೂ ತುಂಬ ಭರದಿಂದ ಸಾಗುತ್ತದೆ ಇನ್ನು ಪರಾವಲಂಬಿ ಜೀವಿಗಳಿಗೆ ಆಸರೆ ನೀಡುವುದರಲ್ಲಿ ಮನುಷ್ಯರೂ ಹೊರತಲ್ಲ ಇದರಲ್ಲಿ ಮನುಷ್ಯರನ್ನು ರೋಗಗ್ರಸ್ತರಾಗಿ ಮಾಡುವ ಮೂರು ವಿಭಾಗಗಳಿವೆ ಪ್ರೊಟೋಜೋವಾ ಹೆಲ್ಮೆನ್ಸ್ ಮತ್ತು ಎಕ್ಟೋಪರಾವಲಂಬಿ ಜೀವಿಗಳು ಪ್ರೋಟೋಜೋವಾಗಳು ಏಕಕೋಶೀಯ ಜೀವಿಗಳಾಗಿದ್ದು ಮನುಷ್ಯನ ರಕ್ತಕಣಗಳು ಅಥವಾ ಅಂಗಾಂಶಗಳ ಒಳಗೆ ದ್ವಿಗುಣಗೊಳ್ಳುತ್ತವೆ ಮಣ್ಣು ಹಾಗೂ ನೀರಿನಲ್ಲಿ ಉಪಸ್ಥಿತವಿರುವ ಈ ಪ್ರೋಟೋಸೋವಾಗಳು ಸೊಳ್ಳೆ ನೊಣಗಳ ಮೂಲಕ ಮನುಷ್ಯನ ದೇಹ ಸೇರುತ್ತದೆ ಎರಡನೇ ವಿಭಾಗ ಹೆಲ್ಮೆಂತ್ಸ್ ಈ ಅಡಿಯಲ್ಲಿ ಚಪ್ಪಟೆ ಟೇಪು ದುಂಡು ಹಾಗೂ ಪಿನ್ ಹುಳಗಳು ಮುಂತಾದವು ಇದ್ದು ಇವು ಮನುಷ್ಯನ ಜೀರ್ಣಾಂಗ ವ್ಯೂಹ ರಕ್ತದುಗ್ಧರಸ ವ್ಯವಸ್ಥೆ ಹಾಗೂ ಬಾಕಿ ಅಂಗಾಂಶಗಳನ್ನು ಸೇರಿ ಹಾನಿ ಮಾಡುತ್ತವೆ ಕಡೆಯದಾಗಿ ಎಟ್ಟೋ ಪರಾವಲಂಬಿಗಳು ಇದರಡಿಯಲ್ಲಿ ಉಣ್ಣಿ ಚಿಗಟ ಹೇನು ಮುಂತಾದ ಕಣ್ಣಿಗೆ ಕಾಣುವ ಸಣ್ಣ ಹುಳುಗಳು ಬರುತ್ತವೆ ಇವು ಮನುಷ್ಯನ ಮೇಲ್ಮೈ ಪದರದಲ್ಲಿ ಅಂಟಿಕೊಂಡು ಚರ್ಮ ಸಂಬಂಧಿ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಮಜವಾದ ವಿಷಯ ಏನೆಂದರೆ ಈ ಪರಾವಲಂಬಿ ಜೀವಿಗಳನ್ನೂ ಆಶ್ರಯಿಸುವ ಬೇರೆ ಪರಾವಲಂಬಿಗಳು ಇರುವುದಂತೆ ಈ ಪರಾವಲಂಬಿ ಜೀವಿಗಳು ಆಸರೆ ಪಡೆದ ಜೀವಿಯ ಸ್ವಭಾವ ನಡವಳಿಕೆಗಳನ್ನು ಹೇಗೆ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುತ್ತವೆ ಎಂಬುದು ವಿಜ್ಞಾನಿಗಳಿಗೆ ಇಂದಿಗೂ ಕುತೂಹಲಕಾರಿ ಸಂಶೋಧನಾ ವಿಷಯವೇ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಅಮೂಲ್ಯ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಎಸ್ಮುಮ್ಮಿಗಟ್ಟಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು